ಜಿಲ್ಲಾಡಳಿತ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭಾ ಸದಸ್ಯ ಆಗಿದ್ದಾಗ ನಮ್ಮನೆಯ ಮಂಜುನಾಥ್ ಅವರು ವಿಶೇಷವಾಗಿ ಹೊಸ ಹೋಟೆಲ್ ಉದ್ಯಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಐವಿ ಡ್ಯೂ ಡ್ರಾಪ್ಸ್ ಅಂತೇಳಿ ಹೊಸ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ಭಾಗದಲ್ಲಿ ಕಾರ್ಮಿಕರು ಹೆಚ್ಚು ವಾಸ ಮಾಡ್ತಾ ಇರೋದ್ರಿಂದ ಅನೇಕ ಕುಟುಂಬಗಳು ಒಟ್ಟಾರೆ ಗಂಡ ಮತ್ತು ಹೆಂಡತಿ ಇಬ್ಬರು ಸೇರಿ ಉದ್ಯೋಗಕ್ಕೆ ಹೋಗುವಂಥ ಈ ಕಾಲಘಟ್ಟದಲ್ಲಿ ಹೆಚ್ಚು ವಾಸವಾಗ್ತಾಯಿರ್ತ ಈ ಕಿತ್ಗಾನಹಳ್ಳಿಗೆ ಹೋಟೆಲ್ ತಿಂಡಿ ಅವಶ್ಯಕತೆ ಇದೆ. ಈ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದಂಥ ಮಂಜುನಾಥ್ ಮತ್ತು ಅವರ ಸಹಪಾಠಿಗಳ ಸಹೋದ್ಯೋಗಿಗಳಿಗೆ ರಂಜಯಕಾರ್ ಮತ್ತು ಅಂಬರೀಶ್ ಅವರ ಸಹೋದ್ಯೋಗಿಗಳಿಗೆ ವಿಶೇಷವಾಗಿ ಈ ಹೋಟೆಲ್ ಪ್ರಾರಂಭೋತ್ಸವ ಶುಭ ಆಗಲಿ, ಈ ಕುಟುಂಬಕ್ಕೆ ಶುಭ ತರಲಿ, ಇನ್ನೂ ಹೆಚ್ಚೆಚ್ಚು ಉದ್ಯಮಗಳನ್ನು ಪ್ರಾರಂಭ ಮಾಡಲಿ ಅಂತೇಳಿ ಅವರು ವಿಶೇಷವಾದಂಥ ಶುಭಾಶಯಗಳನ್ನು ಕೊಟ್ಟರು. ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ರಜನಿಕಾಂತ್, ಮಂಜುನಾಥ್ ಹಾಗೂ ಅಂಬರೀಶ್ ರೆಡ್ಡಿ ಅವರು ಹೋಟೆಲನ್ನು ಪ್ರಾರಂಭಿಸಿದ್ದಾರೆ. ಈ ಹೋಟೆಲ್ನ ಹೆಸರು ಐವಿ ಡ್ಯೂ ಡ್ರಾಪ್ಸ್ ಅಂತ. ಈ ಹೋಟೆಲ್ನಲ್ಲಿ ಸುಜಿತ ಕೊಠಡಿಗಳು ಹಾಗೂ ಬರ್ನ್ ರೆಸ್ಟೋರೆಂಟ್ ಹೊಂದಿದೆ ಹಾಗೂ ಬರ್ತ್ಡೇ ಪಾರ್ಟಿಗಳಿಗೆ ಈ ಹೋಟೆಲ್ನಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ. ಈ ದಿನ ಈ ಹೋಟೆಲ್ನ ಪ್ರಾರಂಭೋತ್ಸವವನ್ನು ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದರು. ಈ ಹೋಟೆಲ್ನಲ್ಲಿ ಉದ್ಘಾಟನೆ ಮಾಡಿದರು. ಈ ಹೋಟೆಲ್ನ ನಮ್ಮ ಗ್ರಾಮದಲ್ಲಿ ಆಗಿರುವುದು ನಮ್ಮ ಗ್ರಾಮಕ್ಕೆ ತುಂಬ ಒಳ್ಳೆಯ ಅನುಕೂಲವಾಗಿದೆ. ಈ ಹೋಟೆಲ್ನ ತೆರೆದಂತಹ ಮಾಲೀಕರಿಗೆ ಶುಭವಾಗಲಿ, ಅವರಿಗೆ ಒಳ್ಳೆಯ ವ್ಯಾಪಾರವಾಗಲಿ ಎಂದು ಕೋರಿಕೊಳ್ಳುತ್ತೇವೆ. ಕಿತ್ಗಾನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಐವಿವೈ ಹೋಟೆಲ್ನ ಪ್ರಾರಂಭೋತ್ಸವಕ್ಕೆ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿರುತ್ತಾರೆ. ನಮ್ಮ ಸ್ನೇಹಿತರಾದಂಥ ಅಂಬರೀಶ್ ರೆಡ್ಡಿ, ಮಂಜುನಾಥ್ ರೆಡ್ಡಿ ಮತ್ತು ರಜನಿಕಾಂತ್ ಅವರು ಮಾಲೀಕರಾಗಿರುತ್ತಾರೆ. ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಈ ದಿನ ಕಿತ್ಗಾನಹಳ್ಳಿ ಗ್ರಾಮದಲ್ಲಿ ಹೋಟೆಲ್ ಐವಿ ಡ್ರಾಪ್ಸ್ ಸ್ನೇಹಿತರಾದ ಅಂಬರೀಶ್ ರೆಡ್ಡಿ, ಮಂಜುನಾಥ್ ರೆಡ್ಡಿ ಹಾಗೂ ರಜನಿ ಇವರು ಮಾಲೀಕತ್ವದಲ್ಲಿ ಸಹಭಾಗಿತ್ವದಲ್ಲಿ ಏನು ತಯಾರಾಗಿ ಶುರುವಾಗಿದೆ. ಇದಕ್ಕೆ ಶುಭ ಕೋರುತ್ತಾ ಹೋಟೆಲ್ಲು ರುಚಿಕರವಾಗಿ ಶುಚಿಕರವಾಗಿ ಎಲ್ಲರ ಅನ್ನದಾಹವನ್ನು ತಣಿಸಲಿ ಅಂತ ಹೇಳಿಬಿಟ್ಟು, ಆಮೇಲೆ ರೂಮ್ಗಳು ಕೂಡ ಒಳ್ಳೆ 3-star ರೇಂಜಲ್ಲಿದೆ, ಎಲ್ಲರೂ ಇದರ ಸೌಲಭ್ಯವನ್ನು ಪಡೆಯಲಿ ಅಂತ ಕೋರುತ್ತಾ ಧನ್ಯವಾದಗಳು. ಕಿತ್ಗಾನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಐವಿ ಡ್ಯೂ ಡ್ರಾಪ್ಸ್ ಹೋಟೆಲ್ ಸರ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಏನು ಫೆಸಿಲಿಟಿ ಇದೆ ಸರ್? ಉದ್ಘಾಟನೆ ಏನು ರಾಮಲಿಂಗಾರೆಡ್ಡಿ ನಿರ್ವಹಿಸುತ್ತಿದ್ದಾರೆ. ಈ ಹೋಟೆಲ್ನಲ್ಲಿ ವಸತಿ ಕೂಡ ಹಾಸ್ಪಿಟ್ಲ್ ಏನಿದೆ ಅಲ್ಲಿ ಬರ್ತಕ್ಕಂಥ ಒಂದು ಜನರಿಗೆ ಒಂದು ಕಮ್ಮಿ ಒಂದು ಬಜೆಟ್ನಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಮಂಜುನಾಥ್ ಅವರಿಗೆ ಒಂದು ಶುಭವಾಗಲಿ ಮತ್ತು ಹೋಟೆಲ್ಲು ಉತ್ತಮವಾಗಿ ಒಂದು ಬೆಳೀಲಿ ಅಂತ ಇವತ್ತಿನ ದಿನ ನಾನು ಆಶಿಸ್ತೇನೆ.